ದೇಶದಲ್ಲೀಗ 5% ಜನ ಮಾತ್ರ ಬಡವರು ಅನ್ನುವಂಥ ಹೊಸ ಕಥೆಯೊಂದನ್ನ ಮೋದಿ ಸರ್ಕಾರ ಹೇಳೋಕೆ ಶುರು ಮಾಡಿ. ಹೀಗೆ ಹೇಳುವಾಗ ಏನಾದರೂ ಆಧಾರವನ್ನು ಕೊಡಲಾಗಿದೆಯಾ ಅಂತ ಅಂದರೆ ಏನೂ ಇಲ್ಲ. ಮೋದಿ ಸರ್ಕಾರ ಅಲ್ವಾ, ಹೇಳಿಬಿಟ್ರೆ ಸಾಕು. ತುತ್ತೂರಿ ಬಾರಿಸೋದಕ್ಕೆ ಈ ಮಡಿಲ ಮೀಡಿಯಾಗಳು ಕಾದ್ಕೊಂಡು ಕೂತಿರತ್ವೆ. ಗೃಹ ಬಳಕೆ ವೆಚ್ಚ ಸಮೀಕ್ಷೆ ವರದಿಯನ್ನು ಉಲ್ಲೇಖಿಸಿ ನೀತಿ ಆಯೋಗ ಯಾವ ಕಾರಣನೂ ಇಲ್ಲದೆ ಮೋದಿ ಸರ್ಕಾರವನ್ನು ಕೊಂಡಾಡಿದೆ. ಯಾವ ಆಧಾರವನ್ನು ಕೊಡದೆ ದೇಶದಲ್ಲಿ ಬಡತನ 5% ಕಡಿಮೆ ಆಗಿದೆ ಅಂತ ಹೇಳ್ತಾ ಅದಕ್ಕಾಗಿ ಮೋದಿ ಸರ್ಕಾರಕ್ಕೆ ಶಭಾಷ್ ಹೇಳಿದೆ. 2011-12 ಹೋಲಿಕೆ ಮಾಡಿದರೆ 2022-23 ಬಡತನ ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ಗೃಹ ಬಳಕೆ ವೆಚ್ಚ ಸಮೀಕ್ಷೆಯಲ್ಲಿ ಏನಂದ್ರೆ ಏನನ್ನೂ ಹೇಳೋದಿಲ್ಲ. ಆದರೆ ನೀತಿ ಆಯೋಗ ಮಾತ್ರ ಒಂದಿ ಮಾಗದರ ಕೆಲಸವನ್ನು ಬಹಳ ನಿಯತ್ತಿನಿಂದ ಮಾಡಿದೆ. ಪರಿಣಿತರೇ ಹೇಳೋ ಹಾಗೆ ಬಳಕೆ ವೆಚ್ಚ ಸಮೀಕ್ಷೆಯನ್ನು ಹಿಂದಿನ ಸಮೀಕ್ಷೆಗಳ ಜೊತೆಗೆ ಹೋಲಿಸುವಂಥ ಕ್ರಮ ಇಲ್ಲ. ಅಷ್ಟಕ್ಕೂ ಈ ಸಲದ ಸಮೀಕ್ಷೆ ಹಿಂದಿನ ಸಮೀಕ್ಷೆಗಳಿಗಿಂತಲೂ ಬೇರೆದೇ ಆದಂಥ ವಿಧಾನಗಳನ್ನು ಆಧರಿಸಿದ್ದು ಅಂತಾನೆ ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಆದರೆ ಇದೆಲ್ಲವನ್ನು ತಿಳಿದೇ ಇರುವಂಥ ಈ ನೀತಿ ಆಯೋಗದ CEO ಮಾತ್ರ ಈ ಸಲದ ಸಮೀಕ್ಷೆಯನ್ನು ಹಿಂದಿನ ಸಮೀಕ್ಷೆಗಳಿಗೆ ಹೋಲಿಕೆ ಮಾಡಿ ಬಡತನ ಕಡಿಮೆ ಆಗಿದೆ ಅಂತ ಮೋದಿ ಸರ್ಕಾರವನ್ನು ಹೊಗಳೋದಿಕ್ಕೆ ಕಸರತ್ತನ್ನು ಮಾಡಿದ್ದಾರೆ. ಹಿಂದಿನ ಯೋಜನಾ ಆಯೋಗದಂತೆ ಈ ನೀತಿ ಆಯೋಗದ ಬಳಿ ಈಗಿನ ಬಡತನದ ಮಟ್ಟವನ್ನು ಅಳೆಯುವಂಥ ಯಾವ ಮಾನದಂಡಗಳೂ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನೈಜ ವೇತನಗಳೇ ಕುಸಿದಿರುವಾಗ ಬಳಕೆ ವೆಚ್ಚ ಜಾಸ್ತಿ ಆಗಿದೆ ಅಂತ ವಾದ ಮಾಡಲಾಗ್ತಾ ಇರೋದು ಕೂಡ ವಿಚಿತ್ರವಾಗಿದೆ. 10 ಬಳಿಕ ಗೃಹ ಬಳಕೆ ವೆಚ್ಚ ಸಮೀಕ್ಷೆ ಅಂದರೆ HCES ಬಿಡುಗಡೆ ಮಾಡಲಾಗಿದೆ. ಅದರ ಪ್ರಕಾರ 2022-23 ಗೃಹ ಬಳಕೆ ವೆಚ್ಚ ಗ್ರಾಮೀಣ ಕುಟುಂಬಗಳಲ್ಲಿ 3,773 ಏರಿಕೆಯಾಗಿದೆ. ನಗರ ಪ್ರದೇಶಗಳಲ್ಲಿನ ಕುಟುಂಬಗಳಲ್ಲಿ 6,459 ಏರಿಕೆಯಾಗಿದೆ. ದೇಶದಲ್ಲಿ ಬಡತನ 5% ಇಳಿದಿದೆ ಅಂತ ಹೇಳೋದಿಕ್ಕೆ ಈ ಅಂಕಿಅಂಶಗಳನ್ನು ಬಳಸಲಾಗಿದೆ. ಇದರ ಹೊರತಾಗಿ ಬಡತನ ನಿರ್ಮೂಲನೆಯ ಯಾವುದೇ ಉಲ್ಲೇಖಗಳಿಲ್ಲ ಅಥವಾ ಯಾವ ಲೆಕ್ಕಾಚಾರದಲ್ಲೂ ಕೂಡ ಬಡತನ 5% ಇಳಿದಿದೆ ಅನ್ನುವಂಥ ಸ್ಪಷ್ಟ ವಿವರಗಳು ಇಲ್ಲ. ಹೀಗಿರುವಾಗ ಬಡತನ ಕಡಿಮೆ ಆಗಿದೆ ಅಂತ ಸರ್ಕಾರ ಹೇಳಿಬಿಟ್ರೆ ಅದನ್ನು ಕಣ್ಣು ಕಿವಿ ಬಾಯಿ ಯಾವುದೂ ಇಲ್ಲದ ಈ ಮಡಿಲ ಮೀಡಿಯಾಗಳು ನಂಬಿದ ಹಾಗೆ ಈ ದೇಶದ ಜನರು ನಂಬಿಡಬೇಕಾ? ಅನುಪಾತಗಳ ಆಧಾರದ ತಾಂತ್ರಿಕ ಲೆಕ್ಕಾಚಾರ ಇದೆಯೇ ಹೊರತು ವಾಸ್ತವಿಕ ಅಂಶಗಳೊಡನೆ ಹೋಲಿಕೆ ಮಾಡಲಾಗಿಲ್ಲ. ವಾರ್ಷಿಕವಾಗಿ ಹೋಲಿಕೆ ಮಾಡುವಾಗ ನಿಜವಾದ ಖರ್ಚು ಮತ್ತು ಬಳಕೆಯ ಪ್ರಮಾಣದ ಮಾಹಿತಿಯ ಕೊರತೆಯನ್ನು ಇದೆ ಅಂತ ಹೇಳಲಾಗಿದೆ. ಆರ್ಥಿಕ ಬೆಳವಣಿಗೆ ಮತ್ತು ಪ್ರಗತಿಯ ಲೆಕ್ಕಾಚಾರ ಹೇಗಿರುತ್ತೆ ಅಂತಂದರೆ ಕುಟುಂಬದ ಒಟ್ಟು ವೆಚ್ಚದಲ್ಲಿ ಆಹಾರದ ವೆಚ್ಚದ ಪಾಲು ಕಡಿಮೆಯಾಗಿರುತ್ತೆ. ಆದರೆ ಭಾರತದಲ್ಲಿ ಸದ್ಯದ ಆಹಾರ ವೆಚ್ಚದ ಮಟ್ಟ ಗ್ರಾಮೀಣ ಕುಟುಂಬಗಳಲ್ಲಿ 46.38 ಇದ್ದರೆ ನಗರ ಪ್ರದೇಶಗಳ ಕುಟುಂಬಗಳಲ್ಲಿ 39.17 ಇದೆ. ಇದು ಇತರ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ತುಂಬ ಹೆಚ್ಚು. ಅಮೆರಿಕದಲ್ಲಿ ಆಹಾರ ಬಳಕೆ ವೆಚ್ಚ 6.4 ಮಾತ್ರ ಇದೆ. ಸಿಂಗಾಪುರದಲ್ಲಿ ಈ ಪ್ರಮಾಣ 6.9 ಇದೆ. ಆಹಾರ ವೆಚ್ಚದ ಪಾಲು ಇಷ್ಟೊಂದು ಹೆಚ್ಚಿದ್ರೆ ಅದನ್ನು ಆರ್ಥಿಕ ಅಭಿವೃದ್ಧಿಯ ಸಂಕೇತವಾಗಿ ಪರಿಗಣಿಸಲಾಗೋದಿಲ್ಲ. ಇದಕ್ಕಿಂತಲೂ ಇಲ್ಲಿ ಗಮನಿಸಬೇಕಾಗಿರುವಂಥ ಮತ್ತೊಂದು ಬಹಳ ಮುಖ್ಯವಾದಂಥ ಸಂಗತಿ ಇದೆ. ದೇಶದಲ್ಲಿ ಉದ್ಯೋಗದ ಬೆಳವಣಿಗೆ ಮತ್ತು ವೇತನ ಬಹಳ ಕಡಿಮೆ ಮಟ್ಟದಲ್ಲಿದೆ. ವಾಸ್ತವ ಹೀಗಿರುವಾಗ ಬಡತನ ಕಡಿಮೆಯಾಗಿದೆ ಅಂತ ಯಾವ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ? 2004-05 2011-12 ನೈಜ ವೇತನದಲ್ಲಿ ಸ್ಪಷ್ಟವಾದ ಮತ್ತು ನಿರಂತರ ಏರಿಕೆ ಕಂಡುಬಂದಿತ್ತು. ಆದರೆ 2013-2017 ಅವಧಿಯಲ್ಲಿ ವೇತನಗಳು ಇದ್ದಲ್ಲೇ ಉಳಿದಿವೆ. ಇದೇ ವೇಳೆ 2011-12 10 million ನಿರುದ್ಯೋಗ 2022 ಸುಮಾರು 38 million ಏರಿಕೆಯಾಗಿದೆ. ಇಲ್ಲಿ ಇನ್ನೂ ಒಂದು ವಿಚಾರವನ್ನು ಗಮನಿಸಬೇಕು. ಭಾರತದಲ್ಲಿ 2021-22 19 crore ಕಾರ್ಮಿಕರ ಗಳಿಕೆ ಒಂದು ದಿನಕ್ಕೆ 100 rupees ಮಾತ್ರ. ಅಂದರೆ ಅವರು ಅತಿ ನಿಕೃಷ್ಟ ಸ್ಥಿತಿಯಲ್ಲಿರುವಂಥ ಬಡವರು ಅಂತ ಅರ್ಥ. 2011-12 ಇಂಥ ಕಾರ್ಮಿಕರ ಪ್ರಮಾಣ ಕೇವಲ 10 crore ಇತ್ತು. ಇತ್ತೀಚಿನ ದಿನಗಳಲ್ಲಿ ಬಡ ಕಾರ್ಮಿಕರ ಸಂಖ್ಯೆಯಲ್ಲಿ ಭಾರೀ ಏರಿಕೆ ಕಂಡುಬಂದಿದೆ. 2021-22 ದಿನಕ್ಕೆ 100-200 rupees ಒಳಗೆ ಆದಾಯ ಗಳಿಸುವಂಥ ಕಾರ್ಮಿಕರ ಪ್ರಮಾಣ 14.4 crore. ಇಂಥವರನ್ನು ಬಡವರು ಮತ್ತು ದುರ್ಬಲರು ಅಂತಾನೆ ಪರಿಗಣಿಸಲಾಗುತ್ತೆ. ಇದೇ ಸಮಯದಲ್ಲಿ ಇನ್ನೂ 12.7 crore ಕಾರ್ಮಿಕರು ಒಂದು ದಿನಕ್ಕೆ 200-300 rupees ಒಳಗಿನ ಗಳಿಕೆಯನ್ನು ಹೊಂದಿದ್ದಾರೆ. ಇವರು ತೀರಾ ಬಡವರಲ್ದಿದ್ರು ದುರ್ಬಲರಂತೂ ಹೌದು. ಇಷ್ಟೊಂದು ಬಡತನದಲ್ಲಿರುವಂಥ ಕಾರ್ಮಿಕರು ಮತ್ತವರ ಕೂಲಿಯಲ್ಲಿನ ಕುಸಿತ ಈ ದೇಶದ ಕಾರ್ಮಿಕ ಮಾರುಕಟ್ಟೆಯ ದಯನೀಯ ಸ್ಥಿತಿಯನ್ನೇ ಸೂಚಿಸುತ್ತೆ. ಇದೆಲ್ಲವನ್ನ ಮರೆಮಾಚಿ
ಬಡತನ ಕಡಿಮೆಯಾಗಿದೆ ಅಂತ ಹೇಳೋದು, ಮೋದಿ ಸರ್ಕಾರ ಬಡತನವನ್ನ ನಿರ್ಮೂಲನೆ ಮಾಡಿದೆ ಅಂತ ಅದ್ರ ಹಿಂಬಾಲಕರು ಬಡಾಯಿ ಕೊಚ್ಚೋದು ಎಂಥ ಬಂಡತನ ಅಲ್ವಾ? ಬರೀ ಮಾತು, ಭಾಷಣಗಳಲ್ಲಿಯೇ ಮೋದಿ ಸರ್ಕಾರ ದಶಕವನ್ನೇ ಮುಗಿಸಿರುವಾಗ ಇನ್ನು ಎಲ್ಲಿಯವರೆಗೆ ಇದೇ ರೀತಿ ಸುಳ್ಳುಗಳನ್ನು ಹೇಳ್ಕೊಂಡು ಹೋಗ್ಲಾಗತ್ತೆ? ಈ ದೇಶದಲ್ಲಿನ ಹಸಿವು, ಬಡತನ, ನಿರುದ್ಯೋಗ, ಆರ್ಥಿಕತೆ ಇವುಗಳೆಲ್ಲದರ ಬಗೆಗಿನ ವಾಸ್ತವವನ್ನು ಹೇಳುವಂಥ ವರದಿಗಳನ್ನು ಸುಳ್ಳು ಅಂತ ತಳ್ಳಿ ಹಾಕುವಂಥ ಮೋದಿ ಸರ್ಕಾರ ವಾಸ್ತವವನ್ನು ಮರೆಮಾಚಿ ಕೊಡುವಂಥ ಚಿತ್ರ ಮಾತ್ರ ಸುಳ್ಳಿನ ಕಂತೆ ಕಂತೆನೇ ಆಗಿದೆ ಅನ್ನೋದು ಈಗಾಗಲೇ ಬಹಳ ಸಲ ಸಾಬೀತಾಗಿರುವಂಥ ಸಂಗತಿನೇ. ನಿರುದ್ಯೋಗ ಅಂತೂ ಅತ್ಯಂತ ಚಿಂತಾಜನಕ ಅನ್ನುವಷ್ಟರ ಪ್ರಮಾಣದಲ್ಲಿದೆ. ದುಡಿದು ಮನೆಗೆ ಆಸರೆ ಆಗಬೇಕಾಗಿದ್ದಂಥ ಯುವಕರು ಹತಾಶರಾಗಿದ್ದಾರೆ, ಬೇರೆ ದಾರಿ ಕಾಣದೆ ಬೀದಿಗಿಳಿತಾ ಇದ್ದಾರೆ. ಕೆಲಸ ಸಿಗೋದಾದ್ರೆ ಯುದ್ಧ ಕೇಳಿದಿರುವಂಥ ಇಸ್ರೇಲ್ಗೆ ಹೋಗೋದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನು ತೀರಾ ಹತಾಶರಾಗಿ ಆತ್ಮಹತ್ಯೆಯ ದಾರಿಯನ್ನು ಹಿಡಿತಾ ಇದ್ದಾರೆ ಅಂತ ಸರ್ಕಾರದ ಅಂಕಿಅಂಶಗಳೇ ಹೇಳ್ತಾ ಇವೆ. ಇಷ್ಟಾದ ಮೇಲೂ ಮತ್ತದೇ ಸುಳ್ಳು, ಅದೇ ಬಂಡತನ. ಯಾಕೆ ಇಂಥ ಗಂಭೀರ ಸತ್ಯಗಳನ್ನು ಮರೆಮಾಚಿ ಜನತೆಯನ್ನು ಕತ್ಲೆಯಲ್ಲಿಡಲಾಗ್ತಾ ಇದೆ ಮತ್ತು ಸುಳ್ಳುಗಳನ್ನೇ ಹೇಳಿಕೊಂಡು ಈ ದೇಶದ ಜನತೆಗೆ ದ್ರೋಹವನ್ನೇ ಬಗೆದು ಇವರು ಏನನ್ನು ಸಾಧಿಸೋದಿಕ್ಕೆ ಹೋಗ್ತಿದ್ದಾರೆ? ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನಿಮ್ಮ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.